ನಮಸ್ತೆ ಕೇಳಿದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಪ್ರಜಾವಾಣಿ ಅವರ ಹೆಸರಲ್ಲಿ ಬೇರೆಯವರು ಮಾಡ್ತಾಯಿದಾರೋ ಅಥವಾ ಪ್ರಜಾವಾಣಿ ಮಾಡ್ತಾಯಿದ್ರೋ ಗೊತ್ತಿಲ್ಲ ಕಾಡು ಹಂದಿಗಳ ಬಗ್ಗೆ ಕೆಟ್ಟ ಪ್ರಚಾರ ಇಷ್ಟು ದಿನ ನೀಲಗಿರಿ ಗಿಡಗಳು ನೀರು ಹೆಚ್ಚು ಕುಡಿಯುತ್ತೆ ಅಂತ ಪ್ರಚಾರ ಇವಾಗ ಕಾಡು ಹಂದಿಗಳ ಬಗ್ಗೆ ಪ್ರಚಾರ ಮಾಡ್ತಾಯಿದಾರೆ ಇದರ ದುಷ್ಪರಿಣಾಮ ಅವರಿಗೆ ಗೊತ್ತಿಲ್ಲ ಮಾಸ್ಕ್ ಹಾಕ್ಕೊಂಡು ಹೋಗದೆ ಪೆಟ್ಟು ತಿನ್ನೋದಲ್ಲ ಪತ್ರಿಕೆ ನಡೆಸೋರಿಗೆ ಜವಾಬ್ದಾರಿ ಬೇಕು ಜಗತ್ತಿನ ಎಲ್ ಸರ್ವ ಜೀವಕೋಟಿಯನ್ನು ವಿಜ್ಞಾನ ಹುಟ್ಟುವ ಮುನ್ನವೇ ಜಗತ್ತು ಸೃಷ್ಟಿಸಿದೆ ಕಾಡು ಹಂದಿಗಳು ತೈವಾನಲ್ಲೇನೋ ಹತ್ತು ಲಕ್ಷ ವಾಹನಗಳ ಪೊಲ್ಯೂಷನಿಂದ ಬರೋಷ್ಟು ಕಾರ್ಬನ್ ಡೈಆಕ್ಸೈಡ್ ಮಾನಕ್ಸೈಡ್ ರಿಲೀಸ್ ಮಾಡೋಷ್ಟು ಮಾಡ್ತಾಯಿದೆಯಂತೆ ವರ್ಷಕ್ಕೆ ಅಂತ ಪ್ರಚಾರ ಅದಕ್ಕೆ ಕಾಡು ಹಂದಿಗಳ ಸಂಹಾರ ಆಗಬೇಕು ಅಂತ ಓಕೆ ಕಾರ್ಬನ್ ಡೈಆಕ್ಸೈಡ್ ಮಾನಾಕ್ಸೈಡ್ ನಮ್ಗೆ ಅಗತ್ಯ ಇಲ್ವಾ ನಾವು ಕೂಡ ಕಾರ್ಬನ್ ಡೈಆಕ್ಸೈಡೆ ಆಕ್ಸಿಜನ್ ತಗೊಂಡು ಉಗುಳೋದು ಸ್ವತಂತ್ರ ಬಂದಾಗ ಭಾರತದ ಪಾಪ್ಯುಲೇಷನ್ ಮೂವತ್ತು ಲಕ್ಷ ಮೂವತ್ತು ಕೋಟಿ ಈಗ ನೂರ ಮೂವತ್ತು ಕೋಟಿ ನಾವು ಕಾಡು ಹಂದಿಗಳ ಥರ ಬೆಳೆದಿದ್ದೀವಲ್ಲ ನಾವು ಕಾರ್ಬನ್ ಡೈಆಕ್ಸೈಡೇ ಅಲ್ವಾ ಬಿಡೋದು ಆಕ್ಸಿಜನ್ ತಗೊಂಡು ನಾವು ಹತ್ತು ಲಕ್ಷ ವಾಹನಗಳು ಬಿಡೋಷ್ಟಕ್ಕಿಂತ ಜಾಸ್ತಿನೇ ಬಿಡ್ತಾ ಇದ್ದೀವಲ್ಲ ಕಾಡು ಹಂದಿಗಳಿಗಿಂತ ಯಾವ ರೀತಿ ಕಡಿಮೆ ಹೇಳಿ ಮನುಷ್ಯ ಕಾಡು ಹಂದಿಗಳ ನಾಶಕ್ಕೆ ಕೇರಳ ಕೋರ್ಟು ಪರ್ಮಿಷನ್ ಕೊಟ್ಟಿದೆಯಂತೆ ಶೂಟ್ ಮಾಡಬೇಕಂತ ಮಾನವೀಯತೆ ಸುಪ್ರೀಂ ಕೋರ್ಟ್ ಹೇಳೋದು ಎಲ್ಲರಿಗೂ ಬದುಕುವ ಅಧಿಕಾರ ಇದೆ ಅಂತ ಕಾಡು ಹಂದಿಗಳನ್ನು ಭೇಟಿ ಆಡಬಾರ್ದು ಅಂತ ನೈನ್ಟೀನ್ ಸೆವೆಂಟಿ ಟೂ ಆ್ಯಕ್ಟ್ ನಮ್ಮ ದೇಶದಲ್ಲಿ ಬಂದಿದೆ ನಿಮಗೆ ವೈಜ್ಞಾನಿಕವಾಗಿ ನಾಸ್ತಿಕವಾದದಲ್ಲೂ ಮತ್ತು ಆಸ್ತಿಕವಾದದಲ್ಲೂ ಕಾಡು ಹಂದಿಗಳ ಬಗ್ಗೆ ಹೇಳ್ತೀನಿ ಇವತ್ತು ಅವರತ್ರ ಹತ್ರ ಹೇಳ್ತಾನೆ ಕಾಡು ಹಂದಿಗಳ ಬಗ್ಗೆ ಗೌರವ ಇಟ್ಕೊಳ್ಳಿ ಹಂದಿ ಇದ್ದರೆ ಕೇರಿ ಶುದ್ಧಿ ಹೆಂಗೋ ಹಾಗೆ ನಿಂದಕರಿರಬೇಕು ಅಂತ ಪುರಂದರದಾಸರು ಹೇಳ್ತಾರೆ ಕಾಡು ಹಂದಿಗಳನ್ನು ನೋಡೋದಕ್ಕೆ ತುಂಬ ಅಸಹ್ಯಕರವಾಗಿ ಕಾಣ್ಬೋದು ಆದರೆ ಕೇರಿಗಳನ್ನು ಶುದ್ಧಿ ಮಾಡುತ್ತೆ ಕೊಚ್ಚ ಕಾಲುವೆಗಳನ್ನು ಈಗ ಮುನ್ಸಿಪಾಲಿಟಿ ಬಂದಿದೆ ಹಿಂದಿನ ಕಾಲದ ಕೃಷ್ಣದೇವರಾಯರ ಮುನ್ಸಿಪಾಲಿಟಿ ಕೂಡ ಕಾಡು ಹಂದಿಗಳೇ ಆಗಿತ್ತು ಹಂದಿಗಳನ್ನು ಮಾತ್ರ ಕೊಲ್ಲೋಗಕ್ಕೆ ಬಿಡ್ತಿರಲಿಲ್ಲ ಅವರ ರಾಜಮುದ್ರೆಯೇ ಹಂದಿಯಾಗಿತ್ತು ನೋಡಿ ಇವತ್ತು ಅದು ಯಾವುದೋ ಪಾರ್ಟಿ ಡೆಲ್ಲಿ ಪೊರಕೆ ಮುದ್ರೆ ಮಾಡಿಕೊಂಡಿದೆ ಪೊರಕೆನೆ ಅವ್ರ ಸಿಂಬಲ್ ಮಾಡಿಕೊಂಡಿದೆ ಹಂಗೆ ಕ ಹಂದಿನೇ ನಮ್ಮ ವರ ಹಂದಿಯಿಂದನೇ ವರಹ ಅಂತ ಹಣಕ್ಕೆ ಬಂದಿದ್ದ ಹೆಸರು ವರಾಹ ಅನ್ನುವ ಹೆಸರು ವರಹ ವರಹ ಎಷ್ಟು ವರಹ ಕೊಡ್ತೀರಿ ಹಣಕ್ಕೆ ರೂಪಾಯಿ ಅನ್ನುವುದು ಬರುವುದಕ್ಕೆ ಮುಂಚೆ ಭಾರತದಲ್ಲಿ ಎಲ್ಲರೂ ವರಹ ಅಂತಲೇ ಬಳಸ್ತಾಯಿದ್ರು ಅಂದರೆ ಹಂದಿಗಳ ಐಶ್ವರ್ಯವನ್ನು ಅಳೆಯುವಂತಹ ಸಂಕೇತವಾಗಿ ಬದ್ದ ಕಾಯಿನ್ಸ್ಗೂ ವರಹ ಅಂತ ಹೆಸರು ಬಂತು ಒಂದು ವರಹ ಎರಡು ವರಹ ಅಂತ ಅಂದರೆ ಹಂದಿಗಳ ಇಲ್ಲದ ಊರಲ್ಲಿ ರೋಗ ರುಜಿನಗಳು ಬರ್ತಾ ಇತ್ತು ಕೊಚ್ಚ ಕಾಲುವೆಗಳನ್ನು ಸ್ವಚ್ಛ ಮಾಡುತ್ತಿತ್ತು ಹಂದಿಗಳು ಇದು ಊರ ಹಂದಿಗಳ ಕತೆ ಕಾಡು ಹಂದಿಗಳಂತೂ ಇಲ್ಲದೇ ಇದ್ರೆ ಇವಾಗ ಎಕ್ಸಾಂಪಲ್ ಅಪ್ಪ ಕಾಡು ಅಂದರೆ ಏನು ಅರಣ್ಯ ಅರಣ್ಯ ಅರಣ್ಯಕ ಅನ್ನೋದು ಪುರಾಣಗಳ ಪ್ರಕಾರ ಅರಣ್ಯಕ ಅನ್ನುವ ಪತ್ನಿಯಲ್ಲಿ ಕಶ್ಯಪರಿಗೆ ಹುಟ್ಟಿದ ಅರಣ್ಯ ಸಂಪತ್ತು ಅಂತ ಸಸ್ಯ ಸಂಪತ್ತು ಪ್ರೋಟೋಸೋವ ಪಾರಿಫೆರಾ ಸಿಲೆಂಡ್ರೇಟಾ ಹೀಗೆ ಹೇಗೆ ಜಿ ಜೈವಿಕ ಡೆವಲಪ್ಮೆಂಟ್ ಆಯಿತು ಹಾಗೆ ಮೊದಲು ಸಸ್ಯಗಳು ಹುಟ್ಟಿದ್ದು ಅರಣ್ಯಕ ಎಂಬ ಪತ್ನಿಯಿಂದ ದೇನುಕ ಎಂಬ ಪತ್ನಿಯಿಂದ ಹಸುಗಳು ಎಮ್ಮೆಗಳು ಎಲ್ಲ ಈ ಗೊರಸುಗಳಿರುವ ಪ್ರಾಣಿಗಳು ಹುಟ್ಟುತ್ತೆ ಕದ್ರು ಎನ್ನುವ ಪತ್ನಿಯಿಂದ ಸರ್ಪಗಳೆಲ್ಲ ಹುಟ್ಟುತ್ತೆ ವೈನತೆ ಎನ್ನುವ ಪತ್ನಿಯಿಂದ ವಿನೂತ ಎನ್ನುವ ಪತ್ನಿಯಿಂದ ವೈನತೆ ಇರುವ ಹಕ್ಕಿಗಳು ಹುಟ್ಟುತ್ತೆ ಹೀಗೆ ಎಷ್ಟು ಚೆನ್ನಾಗಿ ನೀವು ಯಾವ ಗ್ರೀಗರ್ ಮೆಂಡಲ್ ಆಗಲಿ ಯಾರು ಇವರೆಲ್ಲ ಯಾ ಯಾವ ರೀತಿ ನಮ್ಮ ವಿಜ್ಞಾನದಲ್ಲಿ ಬಯಾಲಜಿಲಿ ಹೇಳಿದಾರೋ ಪ್ರೊಟೊಸೋವಾ ಪಾರಿಫೆರಾಸಿಲೆಂಟಿಟೈವ್ಸು ಮ್ಯಾನೆಲ್ಸು ಆಂಫಿಬಿಯನ್ಸು ಇದನ್ನು ಎಲ್ಲ ಪುರಾಣಗಳಲ್ಲೂ ಬರುತ್ತೆ ಪುರಾಣ ಅಂದರೆ ನೋಡಿ ಅದರಲ್ಲಿ ತಪ್ಪು ಬರೆದಿಲ್ಲ ಅಂತ ಅಹೋರಾತ್ರ ಹೇಳಲ್ಲ ಯಾಕಂದರೆ ಅದು ಮಾನವ ಮಾಡಿದ್ದು ಪುರಾಣಗಳಲ್ಲಿ ಸರಿಯೂ ಇದೆ ತಪ್ಪುಗಳು ಇದೆ ಆದರೆ ಹೆಚ್ಚು ಸರಿಗಳಿದೆ ಪುರಾಣ ಅಂದರೆ ಒಂದು ಯೂನಿವರ್ಸಿಟಿ ಅಂತ ಸ್ಕಂದ ಪುರಾಣ ಅಂದರೆ ಸ್ಕಂದನ ಹೆಸರಲ್ಲಿರುವಂಥ ಒಂದು ಯೂನಿವರ್ಸಿಟಿ ಶಿವಪುರಾಣ ಅಂದರೆ ಶಿವನ ಹೆಸರಲ್ಲಿರುವಂತಹ ಒಂದು ವಿಶ್ವವಿದ್ಯಾಲಯ ಪದ್ಮ ಪುರಾಣ ಅಂದರೆ ಪದ್ಮನ ಹೆಸರಲ್ಲಿರುವ ಒಂದು ವಿಶ್ವವಿದ್ಯಾನಿಲಯ ನೀವು ಪುರಾಣಗಳು ಓದಿ ಗೊತ್ತಾಗುತ್ತೆ ಎಲ್ಲದರಲ್ಲೂ ಒಂದೇ ಟಾಪಿಕ್ಸ್ ಇರುತ್ತೆ ಜೈವ ಜೀವಶಾಸ್ತ್ರ ಇರುತ್ತೆ ಸಂಖ್ಯಾಶಾಸ್ತ್ರ ಇರುತ್ತೆ ಭೌತಶಾಸ್ತ್ರ ಇರುತ್ತೆ ರಸಾಯನಶಾಸ್ತ್ರ ಇರುತ್ತೆ ಎಲ್ಲದರಲ್ಲೂ ಇರುತ್ತೆ ವಿಷ್ಣು ಪುರಾಣ ಹೀಗೆ ಏನು ಮಾಡಿದ್ರು ಅವರು ಯೂನಿವರ್ಸಿಟೀಸ್ ಮಾಡಿಕೊಂಡು ಒಂದು ಸಿಲೆಬಸ್ ಮಾಡಿಕೊಂಡ್ರು ಆ ಸಿಲೆಬಸ್ ಎಲ್ಲರಲ್ಲೂ ಇರುತ್ತೆ ಅದರದ್ದೇ ಅವ್ರದ್ದೇ ಆದ ಹೆಚ್ಚು ರಿಸರ್ಚ್ಗಳನ್ನು ಅದರನ್ನು ಸೇರಿಸ್ತಾ ಹೋದರು ಎಲ್ಲ ಪುರಾಣಗಳು ಹೇಳುವುದು ಹಂದಿಯ ಇಂಪಾರ್ಟೆನ್ಸ್ ಓಕೆ ನಾಸ್ತಿಕವಾದದಲ್ಲಿ ಮೊದಲು ಮುಗಿಸ್ಬಿಡೋಣ ಕಾಡು ಹಂದಿಗಳು ಇಲ್ಲದೆ ಇದ್ದರೆ ನಿಮ್ಮ ವಾದಕ್ಕೆ ಬರ್ತೀನಪ್ಪ ಇವಾಗ ಕಾಡು ಹಂದಿಗಳು ಕಾಡಲ್ಲಿರೋ ಮಣ್ಣನ್ನು ಕೊರೆದು 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 ಒಳಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಆಚೆ ತೆಗೆಯತ್ತೆ ಅದರಿಂದ ಕಲುಷಿತವಾಗತ್ತೆ ಅಂತ ನೀವು ಹೇಳಿದ್ದೆ ಸರಿನಪ್ಪ ಹಂಗೆ ಮಾಡೋಣ ಕಾಡು ಹಂದಿ ಇರೋದೇ ಭೂಮಿನ ಭೂಮಿಯ ನೇಗಿಲು ಅಂತಾರೆ ಕಾಡು ಹಂದಿನ ಅಂದರೆ ಕಾಡುಗಳಲ್ಲಿ ಕೂಡ ರೈತ ಬೇಕಲ್ವಾ ಮನುಷ್ಯ ಹೋಗಿ ಏನು ನೇಗಿಲು ಉಳ್ತಾನ ಹಾಗಾಗಿ ಕಾಡಿನ ನೇಗಿಲು ಅಂತಾರೆ ಹಂದಿಯನ್ನು ಅದಕ್ಕೆ ಅದಕ್ಕೆ ಎರಡು ಕೋರೆ ಹಲ್ಲು ಎಲ್ಲ ಕೊಟ್ಟಿದ್ದಾರೆ ದೇವರು ಅದು ಮಣ್ಣು ಆಗಿದೆ ಇದ್ದರೆ ಕಾಡಲ್ಲಿ ರೀಸೈಕಲಿಂಗ್ ಹೆಂಗಾಗುತ್ತೆ ಓಕೆ ಕಾರ್ಬನ್ ಡೈಆಕ್ಸೈಡು ವೆಹಿಕಲ್ಸ್ ಬಿಡೋಂಗ್ ಬಿಡ್ತಾ ಇದೆ ಅಂತ ಹೇಳ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ಬಿಡದೇ ಇದ್ದರೆ ಸಸ್ಯದಲ್ಲಿ ದ್ಯುತಿ ಸಂಶ್ಲೇಷಣೆ ಹೆಂಗು ಆಗುತ್ತೆ ಫೋಟೋಸಿಂಥಸಿಸ್ ಹೆಂಗಾಗುತ್ತೆ ಸಸ್ಯಗಳಲ್ಲಿ ಆಹಾರ ಪಾಕವಾಗಬೇಕು ಅಂದರೆ ಸಸ್ಯಗಳು ಉಸಿರಾಡೋದು ಆಕ್ಸಿಜನ್ನೇ ಆದರೆ ಆಹಾರ ತಯಾರಿಕೆ ಆಗೋದು ಎಲೆಗಳಲ್ಲಿ ಕಾಡಲ್ಲಿ ಎಷ್ಟು ಲಕ್ಷ ದಶಲಕ್ಷ ಕೋಟಿ ಶತಕೋಟಿ ಎಲೆಗಳಿರುತ್ತೆ ಆ ಎಲೆಗಳಲ್ಲೆಲ್ಲ ಅಡುಗೆ ತಯಾರಾಗ್ತಾ ಇರುತ್ತೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಯಾರು ಕೊಡ್ತಾರೆ ಪ್ರಜಾವಾಣಿ ಅಪ್ಪ ಕೊಡ್ತಾರಾ ಈ ನ್ಯೂಸ್ ಹಾಕಿರೋರು ಯೋಚನೆ ಮಾಡಿ ಇದನ್ನು ಥಿಂಕ್ ಮಾಡಿ ನೀವು ಯಾವತ್ತು ಹೀಗೆ ಅಂದರೆ ಇವಾಗ ಕಾಡು ಹಂದಿಗಳು ಆಕ್ಸಿಜ ನೀವು ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಕಾಡುಗಳು ಹೇಗೆ ಯೋಚನೆ ಮಾಡಿ ಈ ಒಂದು ವೇಳೆ ಹಂದಿಗಳನ್ನೆಲ್ಲ ಇವ್ರು ಮಾತು ಕೇಳಿಕೊಂಡು ಪ್ರಜಾವಾಣಿ ಮಾತು ಕೇಳಿಕೊಂಡು ಕೊಂದುಬಿಟ್ರು ಅಂತ ಇಟ್ಕೊಳ್ಳಿ ಹೂ ಈಸ್ ರೆಸ್ಪಾನ್ಸಿಬಲ್ ಕಾಡಲ್ಲಿ ಆ ಕಾರ್ಬನ್ ಡೈಆಕ್ಸೈಡ್ ಪ್ರಾಪರಾಗಿ ಸಿಗದೆ ಏನು ಗತಿ ಆಗ್ಬೋದು ಕಾಡೇ ನಾಶ ಆಗ್ಬೋದು ವಿದೇಶಿಯರ ವಿಕೃತ ಈ ವಿಚಾರಗಳಿಗೆ ನಾವು ಬಲಿಯಾಗಬಾರ್ದು ನೀಲಗಿರಿಯನ್ನು ತುಂಬ ತೈಲ ಸಿಗುತ್ತೆ ತುಂಬ ಬೆಲೆ ಬಾಳೋ ಎಣ್ಣೆ ಗಂಧದಷ್ಟೇ ಬೆಲೆ ಬಾಳುವಂತಹ ಮರಗಳನ್ನು ಸುಲಭವಾಗಿ ಇಂಡಿಯಾದಿಂದ ಲೂಟ್ ಮಾಡಬೇಕಪ್ಪ ಏನು ಮಾಡೋದು ಇಂಡಿಯಾದಲ್ಲಿ ಒಂದು ನ್ಯೂಸ್ ಹಬ್ಬೋದು ಇದು ನೀರು ಎಳೆಯುತ್ತೆ ನೀರು ಸೆಳೆಯುತ್ತೆ ಇದರ ಎಲೆಗಳಿಂದ ಏನೂ ಉಪಯೋಗ ಇಲ್ಲ ಅಂತ ಹಳ್ಳಿಲಿ ಹೋಗಿರೋ ರೈತರನ್ನು ಕೇಳಿ ಇದರಿಂದ ನೀರು ಉಪಯೋಗ ಇಲ್ವಾ ಅಂತ ಹಳ್ಳಿಯಲ್ಲಿ ನೀರು ಕಾಯಿಸೋಕೆ ಬಳಸೋದೇ ನೀಲಗಿರಿ ಎಲೆಗಳನ್ನು ಸುಗಂಧ ಇರುತ್ತೆ ಮನೆಯಲ್ಲೆಲ್ಲ ಏನು ಇಷ್ಟು ಸುಗಂಧ ಬರ್ತಾಯಿದ್ರೆ ನೀಲಗಿರಿ ಎಳೆ ಹಾಕಿದ್ದೀವಿ ಅಂಡೆ ಕೆಳಗಡೆ ಸ್ನಾನದ ಅಂಡೆ ಕೆಳಗಡೆ ಹಾಕೋ ಸುಡೋ ಅಂಥ ನೀಲಗಿರಿ ಎಳೆಗಳು ಮನೆಯೆಲ್ಲ ಸುಗಂಧವಾಗಿರುತ್ತೆ ನೀಲಗಿರಿ ಎಣ್ಣೆ ತುಂಬ ಸುಲಭವಾಗಿ ಲೂಟ್ ಮಾಡಿಬಿಟ್ರು ಬೇರೆ ದೇಶದವರು ನಮ್ಮ ಇಂಡಿಯಾದಿಂದ ಯಾಕಂದರೆ ಲಕ್ಷ ಲಕ್ಷ ಮರಗಳನ್ನು ಹೀಗೆ ಕಾಡು ಹಂದಿಗಳ ಮೇಲೆ ಇವಾಗ ಬಂದಿದೆ ಕಾಡು ಹಂದಿ ಏ ಮನುಷ್ಯರು ಹಾಸ್ಪಿಟಲ್ಸಲ್ಲಿ ಮಗು ಡಿಲಿವರಿ ಆಗುತ್ತಲ್ಲ ಹಿಂದಿನ ಕಾಲದಲ್ಲಿ ಮನೇಲಿ ಡೆಲಿವರಿ ಆದರೆ ಆ ಮಾಯೆಯನ್ನು ಮನುಷ್ಯನ ಮಾಯ ಇದೆಯಲ್ಲ ಅದನ್ನು ಹುತ್ತದಲ್ಲಿ ಹಾಕ್ತಿದ್ರು ಇವಾಗ ಹಾಸ್ಪಿಟಲ್ಸಲ್ಲಿ ಲೋಡ್ಸ್ ಗಟ್ಟಲೆ ಮಾಯ ಆಗತ್ತೆ ಯೋಗ ಮಾಯೆ ಅದು ಎಲ್ಲಿ ಹೋಗ್ತಾ ಇದೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಎಲ್ಲ ರೀಸೈಕಲ್ ಆಗ್ತಾ ಇದೆ ಹಾಗೆ ಕಾಡು ಹಂದಿಗಳನ್ನು ನಾಶ ಮಾಡೋ ಉದ್ದೇಶ ಹೀಗೆ ವಿದೇಶಿ ನ್ಯೂಸ್ಗಳಾಕ್ಕೊಂಡು ಜನರ ತಲೆ ಕೆಡಿಸ್ತಾಯಿದ್ದಾರೆ ಹಂದಿ ಇವಾಗ ವೈಜ್ಞಾನಿಕವಾಗಾಯಿತು ಇನ್ನು ಭೇಟಿ ಆಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇರಳ ಹೈಕೋರ್ಟು ಕಾಡು ಹಂದಿಗಳು ನೀವು ಸ್ಮಾರ್ಟ್ ಆದರೆ ಅವು ಡಬಲ್ ಸ್ಮಾರ್ಟ್ ನೀವು ಕಷ್ಟಪಟ್ಟು ಒಂದು ಹಂದಿನ ಕೊಲ್ಬೋದು ಮತ್ತು ನಿಮಗೆ ನಾಶ ಕಟ್ಟಿಟ್ಟು ಬುತ್ತಿ ರಿವೆಂಜು ಕಾಡು ಹಂದಿಗಿರೋ ಅಷ್ಟು ಬೇರೆ ಯಾವುದಕ್ಕೂ ಇರೋದಿಲ್ಲ ಹುಲಿ ಸಿಂಹಗಳೇ ನಡುಗುತ್ತೆ ಕಾಡು ಹಂದಿನ ಚೆ ರೇಗಿಸೋದಕ್ಕೆ ತುಂಬ ಬುದ್ಧಿವಂತ ಪ್ರಾಣಿ ಅದು ನೀವು ಕೊಂದರೆ ನಿಮ್ಮನ್ನು ಅದನ್ನು ನಾಶ ಮಾಡೋವರೆಗೂ ಬಿಡೋಲ್ಲ ಅದು ಮತ್ತು ಅದು ತುಂಬ ಅಲರ್ಟ್ ಆಗುತ್ತೆ ಎರಡನೇ ಹಂದಿನ ಕೊಲ್ಲಕ್ಕಾಗಲ್ಲ ನಿಮಗೆ ಕಾಡು ಹಂದಿ ಬೇಟೆಗಾರರು ನರಳಾಟ ನೋಡಿದಷ್ಟು ಅಹೋರಾತ್ರ ನೋಡಿದಷ್ಟು ಬೇರೆ ನೀವು ಯಾರೂ ನೋಡಿರಲಿಕ್ಕಿಲ್ಲ ಇಲ್ಲಿ ಕೂಡ ಮೊನ್ನೆ ಸುಮಾರೊಂದು ಹದಿನೈದು ವರ್ಷಗಳ ಹಿಂದೆ ಬೆಟ್ಟದ ಮಹಾರಾಷ್ಟ್ರದಲ್ಲಿ ಕನ್ನಡದ ಮನುಷ್ಯ ಇವಾಗ ತೀರ್ಕೊಂಬಿಟ್ಟ ಮನುಷ್ಯ ಕನ್ನಡದ ಮನುಷ್ಯ ಮನೆ ಕರೆದಿದ್ರು ಅವರು ಇಲ್ಲಿ ತುಂಬ ಐಶ್ವರ್ಯವಂತಾಗಿ ದುಬೈಗೆ ಹೋಗಿ ವಾಪಸ್ ಬಂದು ಇಲ್ಲಿ ತುಂಬ ಐಶ್ವರ್ಯವಂತವಾಗಿ ಏನೋ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ರು ಮನೆಗೆ ಕರೆದ್ರು ಹೋಗಿದ್ದೆ ಅಲ್ಲಿ ಅವ್ರ ಮನೇಲಿ ಒಂದು ರೈಫಲ್ ಇತ್ತು ಅಂದರೆ ಈ ಹಂಟಿಂಗ್ ವೈಫ್ ರೈಫಲ್ ಇದನ್ನ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಕೇಳಿದೆ ಇಲ್ಲ ನಾವು ಬೇಟೆ ಆಡ್ತೀವಿ ಇಲ್ಲೇ ಪಕ್ಕದಲ್ಲೇ ಕಾಡು ಬೇಟೆ ಆಡೋಕ್ಕೆ ಪರ್ಮಿಷನ್ ಬೇಕಲ್ಲ ಅಂದರೆ ಪರ್ಮಿಷನ್ ಇದೆ ರಾತ್ರಿ ಹೊತ್ತು ಬೇಟೆ ಆಡ್ತೀವಿ ಅಂತ ಹೇಳಿದ್ರು ಆಗಲೇ ಆ ಮನುಷ್ಯನಿಗೆ ಎರಡು ಕಾಲು ಹೋಗಿಬಿಟ್ಟಿತ್ತು ಯಾಕೆ ಈ ಕಾಲು ಹೋಗಿದೆ ಅಂದರೆ ಕಾಡು ಅಂದೆ ಅಟ್ಯಾಕ್ ಮಾಡ್ತು ನನಗೆ ಬೇಟೆ ಆಡುವಾಗ ಅದಕ್ಕೆ ಕಾಲು ಹೋಯಿತು ಅಂತ ಹೇಳಿದ್ರು ಆದರೂ ಆ ಬೇಟೆ ಆಡೋ ಬಿಟ್ಟಿಲ್ಲ ಆ ಮನುಷ್ಯ ಜೀವನನೇ ಜಿಗುಪ್ಸೆ ಅವರು ಎಲ್ಲ ಅವರ ಸತ್ತ ಮೇಲೆ ಆ ಮನುಷ್ಯನ ದೇವ ಜ ಡಾಕ್ಟರ್ಸು ಹೆಣ ಕೂಡ ಮನೆಯವ್ರಿಗೆ ಕೊಡಬೇಡಿ ಡೈರೆಕ್ಟಾಗಿ ಸ್ಮಶಾನಕ್ಕೆ ಹೋಗಿ ಇದನ್ನು ಸುಟ್ಟುಬಿಡಿ ಅಂತ ಹೇಳಿದ್ರು ಕಾಡು ಹಂದಿ ಬೇಟೆ ಆಡಿರೋರು ಯಾರೂ ಸುಖವಾಗಿರೋದು ನೋಡಲಿಲ್ಲ ಅವ್ರ ಹತ್ರ ಅದು ಬಿಡಿ ತಿನ್ನಕ್ಕೆ ನೀವು ತಿಂತೀರಾ ನಿರಾಯುದರಾಗಿ ಕಾಡು ಹಂದಿನ ಬೇಟೆ ಆಡಿ ತಿಂದರೆ ಯಾವ ದೋಷ ಕಾಣೋದಿಲ್ಲ ಅದು ನಿಮ್ಮಿಬ್ಬರ ಮಧ್ಯೆ ಚಾಲೆಂಜ್ ಅದು ನೀನು ಅದನ್ನು ತಿನ್ನತ್ತೋ ಅದು ನಿನ್ನನ್ನು ಕೊಲ್ಲತ್ತೋ ಅದು ಬಿಟ್ಟಿದ್ದದು ಇದು ಪ್ರಕೃತಿ ಆದರೂ ಸತ್ತ ಪ್ರಾಣಿಗಳನ್ನು ತಿನ್ನುವಂತೆ ಮಾಡಿದೆ ಈ ಒಂದು ಹುಲಿಗಳು ಯೋಚನೆ ಮಾಡುತ್ತೆ ತಿನ್ನೋದಕ್ಕೆ ಅದು ಪ್ರಾಕೃತಿಕ ಅದು ಹುಲಿ ಹಂದಿನ ತಿನ್ನೋದು ಅದೆಲ್ಲ ಬಟ್ ನೀವು ಈ ರೀತಿ ಲೀಗಲ್ ಮಾಡ್ಕೊಂಡೋದ್ರೆ ಇವಾಗ ನವಿಲುಗಳು ಅಪ್ಪ ನಮ್ಮ ರಾಷ್ಟ್ರ ಪಕ್ಷಿ ಅದು ನವಿಲುಗಳು ಸಂಖ್ಯೆ ಜಾಸ್ತಿ ಆಗ್ತದೆ ಹೀಗೆ ರೂಲ್ಸ್ ಎಲ್ಲ ಮಾಡ್ತಾರಾ ಅದು ಪ್ರಕೃತಿ ತನ್ನನ್ನು ಸಮತೋಲನ ಮಾಡುತ್ತೆ ಯಾಕಂದರೆ ಕಾರ್ಡ್ ಕಡಿಯೋದು ಕಡಿಮೆ ಆಗಿದೆ ನವಿಲುಗಳ ಸಂಖ್ಯೆ ಜಾಸ್ತಿ ಆಗಿದೆ ಯಾಕಂದರೆ ಕಾಡು ಮೊದಲು ಹಳ್ಳಿಗಳಲ್ಲಿ ಇಂಧನಕ್ಕೋಸ್ಕರ ಬಳಸ್ತಾಯಿದ್ರು ಯಾವಾಗ ಹಳ್ಳಿ ಹಳ್ಳಿಗೂ ಗ್ಯಾಸ್ ಸಪ್ಲೈ ಆಯಿತು ಫ್ರೀಯಾಗಿ ಇವಾಗ ಕಾಡು ಕಡಿತ ಕಡಿಮೆ ಆಗಿ ಕಾಡು ಚೆನ್ನಾಗಿ ಬೆಳ್ಕೊಂಡಿದೆ ಅದಕ್ಕೆ ನಾವು ಅದೃಷ್ಟ ಈ ಒಂದು ಊರಲ್ಲಿ ನಮಗೆ ಬುದ್ಧಿ ಇಲ್ಲ ಊರಲ್ಲಿರೋ ಮರಗಳನ್ನ ಕಡ್ಕೊಂಡು ನಾವು ಹಾಳು ಮಾಡ್ಕೋತಾ ಇದ್ದೀವಿ ಆರೋಗ್ಯಗಳನ್ನ ಇನ್ನು ಕಾಡು ಹಂದಿ ವಿಚಾರಕ್ಕೆ ಆಧ್ಯಾತ್ಮಿಕ ಮತ್ತು ಆಸ್ತಿಕ ಚಿಂತನೆಗೆ ಬರೋಣ ನಾವು ಪೂಜಿಸುವ ಹತ್ತು ಅವತಾರಗಳಲ್ಲಿ ನಾಲ್ಕನೇ ಅವತಾರ ಮೂರನೇ ಅವತಾರ ಮತ್ಸ್ಯಕೂರ್ಮ ವರಹ ಅವತಾರ ನಾಲ್ಕನೇ ಅವತಾರ ನರಸಿಂಹ ಅವತಾರ ಮತ್ತು ಬರೋದು ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಆರಾಧನೆಯಲ್ಲಿ ಅತ್ಯಂತ ಸುಲಭದ ಆಧಾರನೆ ಕೃಷ್ಣ ಆರಾಧನೆ ಕೃಷ್ಣನ ಆರಾಧನೆ ಸುಲಭ ಎಲ್ಲರೂ ಕೃಷ್ಣನ ಹೊಲಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾರೆ ಇದು ವೇದಗಳ ಮಾತು ಅಂದರೆ ಸಾರಿ ಈ ನಮ್ಮ ಪುರಾಣಗಳ ಮಾತು ಭಾಗವತ್ ಪುರಾಣ ನೀವು ಓದಿದ್ರೆ ಗೊತ್ತಾಗುತ್ತೆ ಕೃಷ್ಣನ ಆರಾಧನೆ ತುಂಬ ಸುಲಭ ಪುಷ್ಟಿ ಮಾರ್ಗದಲ್ಲಿ ಕಿಶ್ ಕೃಷ್ಣನನ್ನು ಹೊಲಿಸ್ಕೋಬೋದು ಕೃಷ್ಣನಿಗಿಂತ ಕಷ್ಟದ ಆರಾಧನೆ ಅಂದರೆ ರಾಮನದು ರಾಮನಷ್ಟೇ ಕಷ್ಟಪಡಬೇಕಾಗುತ್ತೆ ರಾಮನ ಒಲಿಸ್ಕೋಬೇಕು ಅಂದರೆ ಹದಿನಾಲ್ಕು ವರ್ಷ ಹೇಗೆ ಶ್ರಮ ಪಟ್ಟರು ರಾಮ ಆ ರಾಮನಿಗಿಂತ ಕಷ್ಟದ ಆರಾಧನೆ ನರಸಿಂಹನ ಆರಾಧನೆ ನರಸಿಂಹನ ಆರಾಧನೆ ಮಾಡೋದು ಅಂದರೆ ಅಘೋರ ಎಲ್ಲವನ್ನೂ ತೊರೆದು ಆರಾಧಿಸಬೇಕು ನರಸಿಂಹನ ಅದು ತುಂಬ ಕಷ್ಟದ ಕೆಲಸ ತಂತಿಯ ಮೇಲಿನ ನಡಿಗೆ ಆದರೆ ನರಸಿಂಹನಿಗಿಂತ ಕಷ್ಟವಾದ ಆರಾಧನೆ ವರಾಹಸ್ವಾಮಿ 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 ಅಂದರೆ ವರಾಹ ಅವತಾರ ವರಾಹ ಅವತಾರದ ಆರಾಧನೆ ಅಂದರೆ ಇಟ್ಸ್ ಲೈಕ್ ಎ ವಾರಾಹಿ ಪೂಜೆ ಅಂತಾರಲ್ಲ ಅಂದರೆ ಆರ್ ಡೈ ಸಿಚುವೇಶನ್ ಅದು ಆ ಆರಾಧನೆ ಇಟ್ ಈಸ್ ವೆರಿ ಟಫ್ ಒನ್ ವೇ ಟ್ರಾಫಿಕ್ ಅಂದರೆ ಇಮ್ಯಾಜಿನ್ ಮಾಡಿ ಕಾಡು ಹಂದಿಯ ಶಕ್ತಿ ಎಷ್ಟಿದೆ ಅಂತ ತಿರುಪತಿಗೆ ಹೋಗಿದೆ ಕೃಷ್ಣನ ಸಮರೂಪನಾದ ವೆಂಕಟೇಶ್ವರನಿಗೆ ಎಷ್ಟು ಕ್ಯೂ ಇರುತ್ತೆ ಸರ್ವರ ತಟದಲ್ಲಿ ವರಹಸ್ವಾಮಿ ಇದ್ದಾರೆ ವರಹಸ್ವಾಮಿಗೆ ಯಾರೂ ಇರೋಲ್ಲ ಅಲ್ಲಿ ಯಾಕಂದರೆ ಆರಾಧನೆ ಕಷ್ಟ ಕೋಟಿಗೊಬ್ಬರು ಮಾತ್ರ ಹೋಗಿ ವರಾಹಸ್ವಾಮಿನ ದರ್ಶನ ಮಾಡ್ಕೊಂಡು ಬರ್ತಾರೆ ಇತ್ತೀಚೆಗೆ ಇದು ಇದು ನೀವು ಮೂಢನಂಬಿಕೆ ಅನ್ಕೋಬೋದು ಏನಿಲ್ಲ ವಿತ್ ಫ್ಯಾಮಿಲಿ ಹೋದಾಗ ಕಾರಣಾಂತರದಿಂದ ವರಾಹಸ್ವಾಮಿನ ದರ್ಶನ ಮಾಡಬೇಕು ಅಂತ ಹೋಗಿದ್ದಾಗ ಕಾರಣಾಂತರದಿಂದ ಅದು ಆಗಿರಲಿಲ್ಲ ಅದೇ ಗುಂಗಿತ್ತು ಮನಸ್ಸಿನಲ್ಲಿ ಇಳಿಯೋವಾಗ ಇಳಿಯೋವಾಗ ಅಯ್ಯೋ ವರಹಸ್ವಾಮಿ ದರ್ಶನ ಆಗಲಿಲ್ವಲ್ಲ ಅನ್ನೋ ಫೀಲಿಂಗ್ ಅದು ಚಿಕ್ಕ ವಯಸ್ಸಿಂದ ಬಂದಿರೋದು ಎಲ್ಲೆಲ್ಲೂ ದೇವರಿದ್ದಾರೆ ದೇವರಿಲ್ಲದ ಜಾಗ ನಮ್ಗೆ ಗೊತ್ತಾದರೆ ನಮ್ಮ ತಾಯಿ ತಂದೆ ಎಲ್ಲ ನೆನಪಾಗುತ್ತೆ ಇಲ್ಲಿ ಕರ್ಕೊಂಡೋಗ್ತಿದ್ರು ಇಲ್ಲಿ ನಮಸ್ಕಾರ ಮಾಡಿಸ್ತಿದ್ರು ಅಲ್ಲಿ ನಮಸ್ಕಾರ ಮಾಡಿಸ್ತಿದ್ರು ದೇವರಿಲ್ಲದ ಜಾಗ ಇಲ್ಲವೇ ಇಲ್ಲ ಆದರೂ ಆ ಭಾವನಾ ಲೋಕದಲ್ಲಿದ್ದ ಅಹೋರ ಹತ್ರ ಅಹ್ಯ ಅಲ್ಲಿ ನಮ್ಮ ತನ್ನ ತಾಯಿ ಕರ್ಕೊಂಡೋಗಿದ್ರಲ್ಲ ಅಲ್ಲಿಗೆ ಹೋಗ್ಲಿಲ್ವಲ್ಲ ಅನ್ನೋ ಭಾವನೆಯಲ್ಲಿದ್ದಾಗ ಕೆಳಗಡೆ ಬಂದಾಗ ಜಿಂಕೆ ಪಾರ್ಕ್ ಸಿಕ್ತು ಸಂಜೆ ಒಂದು ಆರೂವರೆ ಆಗಿತ್ತು ಜಿಂಕೆ ಪಾರ್ಕಲ್ಲಿ ಆ ಜಿಂಕೆಗಳಿಗೆ ಏನಾದರೂ ತಿನ್ಸೋಣ ಅಂತ ಇಳಿದೆ ಕಾರಿಂದ ಇಳಿದು ಮಕ್ಕಳ ಜೊತೆ ಇಳಿದು ಅದಕ್ಕೆ ತಿನ್ಸಕ್ ಹೋದ್ವಿ ನಾವು ಅಲ್ಲಿ ಕ್ಯಾರೆಟ್ ಅದು ಇದು ತೊಗೊಂಡು ತಿನ್ಸಕ್ ಹೋದಾಗ ಸಡನ್ನಾಗಿ ಜಿಂಕೆಗಳು ಹಿಂದೆ ಓಡೋಗಿಬಿಟ್ವೆಲ್ಲ ಗಾಬರಿ ಆಯಿತು ಯಾಕೆ ಓಡೋಗ್ತಾ ಇದೆ ಅಂತ ನಾವು ಇನ್ನೂ ಈ ಕಡೆ ತಿರುಗಿ ನೋಡೋ ಅಷ್ಟೊತ್ತಿಗೆ ಒಂದು ದೊಡ್ಡ ಕಾಡು ಹಂದಿ ರಭಸವಾಗಿ ಬಂದು ನಮ್ಮ ಮೇಲೆ ನನ್ನ ಮೇಲೆ ಬಿತ್ತು ಆದರೆ ಒಂದು ಚೂರು ಗಾಯ ಆಗಲಿಲ್ಲ ಅಂದರೆ ಕಾಡು ಹಂದಿಯ ಮುಟ್ಟುವ ಭಾಗ್ಯ ಕಾಡು ಹಂದಿ ಅದು ಆ ಕಡೆ ರೋಡ್ ಆ ಕಡೆ ಚಿರತೆ ನಿಂತಿತ್ತು ಅಂದರೆ ಆ ಚಿರತೆ ಅಟ್ಟಿಸ್ಕೊಂಡು ಬಂದಿದೆ ಅನ್ಸುತ್ತೆ ಆ ಕಾಡು ಹಂದಿ ಈ ಕಡೆ ಓಡಿದೆ ಇದನ್ನು ನೋಡಿ ಜಿಂಕೆಗಳು ಓಡೋಗ್ಬಿಡ್ತು ಅಂದರೆ ವರಹಸ್ವಾಮಿ ಅನ್ನೋದು ಇಲ್ಲಿ ನೀವು ಮೂಢನಂಬಿಕೆನೋ ನಂಬುದವರೋ ನಂಬುವವರು ಅದು ಎಲ್ಲರೂ ಒಂದೇ ನನಗೆ ದೇವರಿಗೂ ಅಷ್ಟೇ ದೇವ್ರಿಗೆ ನಂಬುವವರು ನಂಬುದವರು ಎಲ್ಲ ಇಷ್ಟ ಆದರೆ ಈ ಅನುಸಂಧಾನ ಯಾಕಾಯಿತು ಈ ಕಾಕತಾಳೀಯವ ಇದು ಇದೊಂದು ಕೋಇಿನ್ಸಿಡೆನ್ಸ ಯಾಕೆ ಹಂಗಾಯಿತು ವರಹಸ್ವಾಮಿನ ನೆನೆಸ್ಕೊಂಡ ತಕ್ಷಣ ಅಂದರೆ ಕಾಡು ಹಂದಿ ಇಲ್ಲದಿದ್ರೆ ಕಾಡೇ ಇಲ್ಲ ಅಂತ ನೋಡಿ ಕಾಡು ಆನೆ ಅನ್ನೋದಿಲ್ಲ ನಾವು ಕಾಡು ಸಿಂಹ ಅನ್ನೋದಿಲ್ಲ ಕಾಡು ಹುಲಿ ಅನ್ನೋದಿಲ್ಲ ಸೀಳು ನಾಯಿ ಅಂತೀವಿ ನಾ ಕಾಡು ನಾಯಿ ಅನ್ನೋದಿಲ್ಲ ಕೆಲವರಿಗೆ ಮಾತ್ರ ಕಾಡು ಎಮ್ಮೆ ಮತ್ತು ಕಾಡು ಹಂದಿ ಅಂತೀವಿ ನೋಡಿ ಅಂದರೆ ಎಲ್ಲ ಕಡೆ ಇರಬೇಕು ನಾಡು ಹಂದಿನೂ ಇರಬೇಕು ಕಾಡು ಹಂದಿನೂ ಇರಬೇಕು ಹಣಕ್ಕೆ ವರಾಹ ಅಂತ ಬಳಸ್ತಾಯಿದ್ರು ಅಂದರೆ ಕಾಡು ಹಂದಿ ಎಷ್ಟು ಇಂಪಾರ್ಟೆಂಟ್ ಈ ನ್ಯೂಸ್ ಪೇಪರ್ಗಳು ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ನೀವು ನಂಬ್ಕೊಂಡು ಕಾಡು ಹಂದಿ ಮೇಲೆ ದ್ವೇಷ ಬೆಳೆಸ್ಕೊಂಡಿದ್ದೀರಿ ಅಂದರೆ ನಿಮ್ಮನ್ನು ನೀವು ಸುಟ್ಕೊಂಡಂಗೆ ದಯವಿಟ್ಟು ಪ್ರಾಣಿ ದಯ್ಯ ಇರಲಿ ಎಲ್ಲದಕ್ಕೂ ಜೀವಿಸುವ ಹಕ್ಕಿದೆ ಅಷ್ಟು ರಭಸದಿಂದ ನಿಜವಾಗ್ಲೂ ಏನಾದರೂ ಕಾಡು ಹಂದಿ ಅಹೋರಾತ್ರನಿಗೆ ಗೊತ್ತಿದ್ರು ಗುದ್ದಿದ್ರೆ ಇಷ್ಟು ಜೀವಂತ ಇರಲಿಲ್ಲ ಆ ಮಧುರವಾಗಿತ್ತು ಆ ಟಚ್ ಅಷ್ಟು ಫೋರ್ಸಲ್ಲಿ ಬಂದರೂ ಟ್ಯಾಂಜೆನ್ಷಿಯಲ್ ಟಚ್ ಮಾಡಿಕೊಂಡು ಆ ಕಡೆ ಓಡೋಯ್ತದು ಇದು ಎಂಥ ಅದ್ಭುತ ಮಿಹಿರ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠರ ಸಾಲಿನಲ್ಲಿ ನಿಲ್ಲುವ ಮಿಹಿರ ಹೋರಾಶಾಸ್ತ್ರ ಬರೆದಿರುವಂತಹ ಮಿಹಿರನಿಗೆ ವರಾಹ ಅಂತ ಹೆಸರು ಯಾಕೆ ಬಂತು ಗೊತ್ತಾ ರಾಜನ ಆಸ್ಥಾನದಲ್ಲಿದ್ದಾಗ ವರಾಹ ಮಿಹಿರ ಹೇಳ್ತಾನೆ ವರಾಹದಿಂದ ಮರಣಯೋಗ ಇದೆ ಮಗುಗೆ ರಾಜನ ಮಗನಿಗೆ ಅಂತ ಹೇಳ್ತಾರೆ ಆವಾಗ ರಾಜ ಹೌದಾ ಹಾಗಾದರೆ ನಮ್ಮ ರಾಜ್ಯದಲ್ಲಿ ಒಂದು ಹಂದಿ ಇರಬಾರ್ದು ಅಂತ ಹೇಳಿ ದುರಹಂಕಾರಕ್ಕೆ ಹೋಗ್ಬಿಟ್ಟು ಕಾಡಲ್ಲಿರೋ ಯಾ ಊರಲ್ಲಿರೋ ಎಲ್ಲ ಹಂದಿಗಳನ್ನ ಭೇಟಿ ಆಡಿಸಿ ಹಂದಿ ಇದ್ದರೆ ತಾನೇ ನನ್ನ ಮಗನ ಕೊಲ್ಲೋದು ಅಂತ ಒಂದು ದಿವಸ ಮಗು ಇದನ್ನು ಸ್ವಲ್ಪ ನಡಿಗೆ ಕಲ್ತ್ಕೊಂಡು ಕೋಟೆ ಬಾಗಿಲ ಹತ್ರ ಹೋಗ್ಬೇಕಾದ್ರೆ ಕೋಟೆ ಮೇಲಿಂದ ಒಂದು ಕಲ್ಲು ಬಿದ್ದು ಸತ್ತೋಗ್ಬಿಡುತ್ತೆ ಮಗು ನೋಡಿದ್ರೆ ಆ ಕಲ್ಲು ರಾಜಮುದ್ರೆ ಹಂದಿಯಾಗಿತ್ತು ಹಂದಿ ಮುದ್ರೆಯಾಗಿತ್ತು ಅಂದರೆ ಹಂದಿಯಿಂದನೇ ಜೀವ ಹೋಯಿತು ಮಗುಗೆ ಅಂತ ಈ ಜ್ಯೋತಿಷಿಗೆ ವರಾಹ ಮಿ ಅಂತ ಟೈಟಲ್ ಬಂತು ಹಾಗೆ ವರಾಹದ ಕತೆ ನಾವು ವರ್ಷ ಎಲ್ಲ ಹೇಳ್ಬೋದು ನಿಮಗೆ ಅಷ್ಟು ದೊಡ್ಡ ಕತೆ ಇದು ಇಂದ್ರನಿಗೆ ಒಂದು ಸಲ ಭೂಮಿಯಲ್ಲಿ ಜೀವನ ಪಡೆಯುವಂತಹ ಒಂದು ಶ್ರಾಪ ಸಿಗುತ್ತೆ ನಿನ್ನ ಭೂಮಿಯಲ್ಲಿ ಬದುಕಿ ಬಾಳಿ ಬಾ ಅಂತ ಇಂದ್ರ ನಿನ್ನ ಜೀವನದಲ್ಲಿ ಇನ್ ಭೂಮಿ ಮೇಲಿರೋ ಯಾವುದೇ ಪ್ರಾಣಿ ಆಗ್ಬೋದು ಅಂತ ಹೇಳ್ತಾರೆ ಅವನ ಶಾಪದಲ್ಲಿ ಆನೆ ಆಗ್ಬೋದಾಗಿತ್ತು ಒಂಟೆ ಆಗ್ಬೋದಾಗಿತ್ತು ಏನಿಲ್ಲ ಒಂದು ಗಂಡು ಕಾಡು ಹಂದಿ ಆಗ್ತಾನೆ ಇಂದ್ರೆ ಗಂಡು ಹಂದಿ ಆಗ್ತಾನೆ ಹೆಣ್ಣು ಹಂದಿ ಜೊತೆ ಮದುವೆ ಆಗ್ತಾನೆ ಮದುವೆಗೆ ಮುಂಚೆ ದೇವತೆಗಳು ಬರ್ತಾರೆ ಹಂದಿ ಆಗಿದೆಯಲ್ಲ ಇವಾಗ ವಾಪಸ್ ಬಂದುಬಿಡು ನಿನ್ನ ಬಿಡ್ತೀವಿ ನಾವು ಇಲ್ಲಿ ನೀನು ಇಲ್ಲದೆ ನಮ್ಗೆ ಕಷ್ಟ ಆಗ್ತಿದೆ ಸ್ವರ್ಗದಲ್ಲಿ ಅಂತ ಹೇ ಇಲ್ಲ ಇಲ್ಲ ಸಾಕಾತಿದೆ ಮಜಾ ಇದೆ ಲೈಫಲ್ಲಿ ನಾನು ಹಂದಿಯಾಗಿ ಇನ್ನೂ ಜೀವನವೇ ನೋಡಲಿಲ್ಲ ಒಂದು ಹೆಣ್ಣು ಹಂದಿನ ಮದುವೆ ಆಗ್ತೀನಿ ನಾನು ಸಂಸಾರ ನಡೆಸಿ ನೋಡ್ತೀನಿ ಹೋಗ್ರಪ್ಪ ಅಂತ ಹೇಳಿ ಕಳಿಸ್ಬಿಡ್ತಾನೆ ಮತ್ತೆ ಒಂದು ಹೆಣ್ಣು ಹಂದಿ ಸಿಗುತ್ತೆ ಅದ್ರ ಜೊತೆ ಕೊಚ್ಚೆಯಲ್ಲಿ ಸಂಸಾರ ಮಾಡಿಕೊಂಡು ಏಕ್ದಮ್ ಕಾಡಲ್ಲಿರೋ ಕೊಚ್ಚಲಿ ಸಂಸಾರ ಮಾಡಿಕೊಂಡಿರ್ತಾನೆ ಮತ್ತೆ ಬರ್ತಾರೆ ಆಯಿತಪ್ಪ ನೀನು ಮದುವೆನೂ ಆಯಿತು ಸಂಸಾರನೂ ಆಯಿತು ಇವಾಗ ಬಾ ಅಂತ ಕರೀತಾರೆ ಇಲ್ಲ ಇಲ್ಲ ಗರ್ಭಿಣಿ ಆಗಿದ್ದಾಳೆ ಹೆಣ್ಣೊಂದಿ ಅದು ಮಕ್ಕಳಾಗಲಿ ಅಂತ ಹೇಳ್ತಾನೆ ಮಕ್ಕಳಾದ ಮೇಲೆ ಬರ್ತಾರೆ ಎಂಟತ್ತು ಮಕ್ಕಳಾಗಿರುತ್ತೆ ಏ ಮಕ್ಕಳ ಬ ಲಾಲ್ ಲಾಲಿ ಎಲ್ಲ ನೋಡಬೇಕು ಪಾಠ ಪಾಠ ನೋಡಬೇಕಪ್ಪ ನಾನು ಬರೋಕ್ಕಾಗಲ್ಲ ಮಕ್ಕಳದು ದೊಡ್ಡವರಾದ ತಕ್ಷಣ ಬಂದುಬಿಡ್ತೀನಿ ಅಂತಾನೆ ಮತ್ತೆ ಬರ್ತಾರೆ ಮತ್ತೆ ಬಂದು ಕೇಳ್ತಾರೆ ಬಾ ಇವಾಗ ಮಕ್ಕಳು ದೊಡ್ಡವರ ಎಲ್ಲ ಬಿಟ್ಟೋಗಿದಾರಲ್ಲ ಅಂದರೆ ಏಯ್ ಮತ್ತೆ ಗರ್ಭಿಣಿಯಾಗಿದ್ದಾಳೋ ಬಿಡ್ರೋ ನನ್ನ ನನ್ನಷ್ಟಕ್ಕೆ ನಾನು ಮುದುಕಾಗಿ ಎಲ್ಲ ಹಂದಿ ಜೀವನ ಪೂರ್ಣ ಮಾಡ್ಕೊಂಬರ್ತೀನಪ್ಪ ಆ ಹಂದಿ ಎಷ್ಟು ಬಲಿಷ್ಠವಾಗಿರುತ್ತೆ ಅಂದರೆ ಆ ಅರಣ್ಯದ ಸಿಂಹ ಕೂಡ ಅದ್ರ ಹತ್ರ ಬರೋಕ್ಕೆ ನಡುಗ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ದೊಡ್ಡ ಸಂಸಾರ ಆಗೋಗಿರುತ್ತೆ ಇದಕ್ಕೆ ಸಿಂಹಗಳು ನಡುಗ್ತಾ ಇದೆ ಈ ಹಂದಿಗೆ ಅಂಥೇಳಿ ಅಲ್ಲಿರೋ ಎಲ್ಲ ಹೆಣ್ಣಂದಿಗಳು ಗಂಡಂದಿಗಳು ಎಲ್ಲ ಇದ್ರ ಜೊತೆ ಇರೋಕ್ಕೆ ಶುರು ಮಾಡುತ್ತೆ ಇಂದ್ರ ಅಲ್ವಾ ದೇವತೆಗಳಿಗೆ ರಾಜ ಇವನು ಇನ್ನು ಹಂದಿ ಆದರೆ ಇವನು ಇನ್ನಷ್ಟು ಸೆಳೆತಾ ಇರುತ್ತೆ ಇಲ್ಲಿ ಕಾಡು ಹಂದಿಗಳದು ಸಾಮ್ರಾಜ್ಯ ಬೆಳೆದ್ಬಿಡುತ್ತೆ ಕಡೆಗೆ ದೇವತೆಗಳು ಬರೋ ನಿನ್ನಿಂದ ಇಲ್ಲಿ ಕಾಡಲ್ಲಿ ಬ್ಯಾಲೆನ್ಸ್ ಹೊಟ್ಟೋಗ್ತಾ ಇದೆ ಹಂದಿಗಳ ಸಂಖ್ಯೆ ಜಾಸ್ತಿ ಆಗೋಗಿದೆ ಬೇರೆ ಪ್ರಾಣಿಗಳು ನಿಮ್ಮ ಹತ್ರ ಬರೋಕ್ಕೆ ನಡೀತಾ ಇದೆ ಧರಣಿ ತನ್ನ ತುಲನೆ ಕಳೆದುಕೊಳ್ತಾ ಇದೆ ಅಂತ ಹೇಳಿ ಕರ್ಕೊಂಡೋಗ್ಬಿಡ್ತಾರೆ ಹಾಗೆ ಅನೇಕ ಬ್ಯೂಟಿಫುಲ್ ಕತೆಗಳು ಬರುತ್ತೆ ಹಂದಿ ಇದ್ದರೆ ಕೇರಿ ಶುದ್ಧಿ ಹ್ಯಾಂಗೋ ಹಾಗೆ ನಿಂದಕರಿರಬೇಕು ವರ್ಲ್ಡಲ್ಲಿ ಯಾವ ಫಿಲಾಸಫಿ ಹೇಳುತ್ತೆ ಇಂತಹ ಮಾತು ನಿಂದಕರನ್ನು ಹಂದಿಗೆ ಹೋಲಿಸ್ತಾರೆ ಅಂದರೆ ಅದು ಇರಬೇಕು ನಿಂದಕರಿರಬೇಕು ಅಂತ ಅದಕ್ಕೆ ನಿಂದೆಗಳನ್ನು ಸಮವಾಗಿ ಸ್ವೀಕರಿಸಿದ ಆಹೋರಾತ್ರ ಆದರೆ ಈ ಹೆಣ್ಣು ನಿಂದನೆ ಇದೆಯಲ್ಲ ಏಯ್ ಚೆಂಡಾಡಬೇಕಿಂತವ್ರನ್ನ ಯಾರೇ ಆಗಿರಲಿ ಆ್ಯಕ್ಚುಲಿ ನೀವು ಒಳ್ಳೆ ನಟರಿಗೂ ಅಹುರಾತ್ರ ಹತ್ರ ಕಿವಿ ಮಾತು ಹೇಳ್ತಾನೆ ನೀವು ಯಾವುದೇ ಜೂಜು ಆಡಿಸಿಲ್ಲ ನೀವು ದಾನ ಧರ್ಮ ಮಾಡಿದಿರಿ ಒಳ್ಳೆ ಕೆಲಸ ಮಾಡಿದಿರಿ ಕೆಲವರೆಲ್ಲ ನಟರು ಜನರಿಗೆ ದಾರಿ ತಪ್ಪಿಸಿಲ್ಲ ನೀವು ದಾನದ ಇದು ಒಳ್ಳೆ ಕೆಲಸ ಮಾಡಿದಿರಿ ಪ್ರಾಣಿದಯ ತೋರಿಸಿದ್ರಿ ಆದರೆ ನಿಮ್ಮ ಎಲ್ಲ ಪ್ರಯತ್ನ ಶೂನ್ಯವಾಗುತ್ತೆ ನಿಮ್ಮ ಅಭಿಮಾನಿಗಳನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳದೆ ಹೆಣ್ಣ ನಿಂದನೆಗೆ ಇಳಿಸಿದ್ದೀರಿ ಅಂದರೆ ಮತ್ತೆ ಯಾರೂ ಕಾಪಾಡೋಕ್ಕಾಗಲ್ಲ ನಿಮ್ಮನ್ನು ದಯವಿಟ್ಟು ಮಾತಾಗಿ ಕೇಳಿಸ್ಕೊಂಡು ಹೆಣ್ಣ ನಿಂದನೆ ಮಾಡೋ ಅಭಿಮಾನಿಗಳನ್ನು ದೂರ ಕಳಿಸ್ಬಿಡಿ ಕರ್ನಾಟಕದಲ್ಲಿ ಗೌರವ ಹೆಚ್ಚಾಗುತ್ತೆ ಅಸಹ್ಯ ಹೆಣ್ಣ ನಿಂದನೆ ಚಪ್ಪಲಿ ಚಪ್ಪಲಿಹಾರ ಹಾಕೋದು ಇದು ಶೋಭೆ ತರೋದಿಲ್ಲ ಇದು ಆ್ಯಕ್ಚುಲಿ ಅಹೋರಾತ್ರನ ವೈರಿಗಳಿಗೆ ಹಾಕಿದ್ರು ನೀವು ಇಷ್ಟಪಡಲ್ಲ ಅಹೋರಾತ್ರ ಅಹೋರಾತ್ರ ಅದಕ್ಕೆ ಯಾವತ್ತೂ ಅಭಿಮಾನಿಗಳನ್ನ ಇಟ್ಕೊಳ್ಳಿಲ್ಲ ಒಬ್ಬಂಟಿಯಾಗಿ ಹೋರಾಡಿದ್ದು ಯಾಕೆಂದರೆ ನೀವು ನಿಮ್ಮ ಅಭಿಮಾನಿಗಳು ಅಹೋರಾತ್ರನ ಶತ್ರುಗೂ ಕೂಡ ಹೆಣ್ಣು ನಿಂದನೆ ಮಾಡಿದ್ರೆ ಅಹೋರಾತ್ರ ಇಷ್ಟಪಡೋದಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೆ ಹೆಣ್ಣು ನಿಂದನೆ ಆಗದಂಗೆ ನೋಡ್ಕೊಳ್ಳೇಬೇಕಾಗತ್ತೆ ನೀವು ಮನುಷ್ಯ ಇವಾಗ ಪ್ರಜಾವಾಣಿ ಹೇಳ್ದಂಗೆ ಕಾಡು ಹಂದಿನ ಈ ರೀತಿ ಅನಾಹುತ ಆಗ್ತಿದೆ ಅದು ಸುಳ್ಳದು ನಂಬಬೇಡಿ ಮತ್ತು ಹಂಗೇನಾದರೂ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಬರೋಂಗೆ ಮಾಡ್ತಾ ಇದೆ ಕಾಡು ಹಂದಿ ಅಂದರೆ ಕಾಡು ಹಂದಿಗಿಂತ ಜಾಸ್ತಿ ಮನುಷ್ಯ ಇದ್ದಾನೆ ಓಝೋನ್ ಲೇಯರೇ ಡ್ಯಾಮೇಜ್ ಆಗಿಬಿಡ್ತಾ ಇದೆ ಪ್ಲಾಸ್ಟಿಕ್ ಕವರೇ ಸಾಕ್ಷಿ ಅದಕ್ಕೆ ಮನುಷ್ಯರನ್ನೇ ಫಸ್ಟ್ ನೀವು ಹೇಟ್ ಮಾಡಿ ಕಾಡು ಹಂದಿಗಿಂತ ಮನುಷ್ಯ ಹಂದಿಗಳದೇ ಜಾಸ್ತಿ ಕಾಟಾಗಿದೆ ಅವರ ಹತ್ರನೂ ಹಂದಿನೇ ಹಂಗ್ ಲೆಕ್ಕ ಮಾಡಿದ್ರೆ ನಾನು ಗೊತ್ತಿಲ್ಲದೆ ಗೊತ್ತಿದ್ದು ಅನೇಕ ಪಾರಿಸ ಪರಿಸರ ಹಾನಿಗಳನ್ನು ಮಾಡ್ತಾ ಇದ್ದೀನಲ್ಲ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳೋಣ ಬೇರೆ ಪ್ರಾಣಿಗಳನ್ನು ಬದುಕೋಗ್ಬಿಡೋಣ ದಮ್ಮಯ್ಯ ಅಂತ ನಿಮ್ಮನ್ನು ಕೇಳ್ಕೊತೀನಿ ದಯವಿಟ್ಟು ನೀವು ತಿನ್ನುವವರಾದರೆ ನೀವು ತಿಂದ್ಕೊಳ್ಳಿ ಏನು ಬೇಕಾದರೂ ಮಾಡಿ ಹಿಂಸೆ ಮಾಡಬೇಡಿ ಪ್ರಾಣಿ ಹಿಂಸೆ ಮಾಡಬೇಡಿ ಯಾರು ಏನು ಬೇಕಾದರೂ ಮಾಡಿ ಜಗತ್ತು ನಿಮ್ಮದೇ ವಿಶಾಲವಾದ ಫುಟ್ಬಾಲ್ ಗ್ರೌಂಡು ಆದರೆ ಹಿಂಸೆ ಮಾಡಿದಿರೋ ನಿಮಗೂ ಒಳ್ಳೆಯದಲ್ಲ ನೇಚರ್ ಅಂತೂ ಪನಿಷ್ಮೆಂಟ್ ಮಾಡುತ್ತೆ ಅಹೋರಾತ್ರನ ಕಣ್ಣಿಗೆ ಬಿದ್ದರೆ ನಿಮ್ಮನ್ನು ಖಂಡಿಸುತ್ತಾನೆ ಧನ್ಯವಾದ ಅಹೋರಾತ್ರ